ನಮಸ್ಕಾರ ಎಲ್ಲರಿಗೂ ರೇಟಸ್ ವರ್ಲ್ಡಿಗೆ ಸ್ವಾಗತ. ನಮ್ಮ ಚರ್ಚಲ್ಲಿ ವುಮೆನ್ ಸಂಡೇ ಅಂತ ಮಾಡಿದರು. ಆವಾಗ 70 ಜನರಿಗೆ ಬೇಕಾಗುವಂಥ ಬಿರಿಯಾನಿಯನ್ನು ನಾವೇ ಅಲ್ಲಿ ತಯಾರು ಮಾಡಿದ್ವಿ. ಟೇಸ್ಟ್ ತುಂಬ ಚೆನ್ನಾಗಿ ಬಂತು. ನಿಮ್ಮನೇಲಿ ಏನಾದರೂ ಪ್ರೋಗ್ರಾಮ್ ಇದ್ದರೆ ಇದೇ ರೀತಿ ಮಾಡಿ, ನಾನು ಹೇಗೆ ಮಾಡಿದಂತ ತೋರಿಸ್ಕೊಡ್ತೀನಿ. ಮೊಸರು ಬಜ್ಜಿ ಕೂಡ ಮಾಡಿದ್ರು. ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನಾವು ಈರುಳ್ಳಿ, ಟೊಮೆಟೊ, ಹಸಿರು ಮೆಣಸು, ಸೌತೆಕಾಯಿ, ಸೊಪ್ಪು, ಎಲ್ಲ ಪದಾರ್ಥಗಳನ್ನು ತಂದು ಮೊದಲೇ ಇಟ್ಟಿದ್ವಿ. ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ನಮಗೆ ಆಂಟಿಯವರು ಹೆಲ್ಪ್ ಮಾಡಿದರು. ದೊಡ್ಡ ಒಂದು ಕಡಾಯಿಯನ್ನು ಹಾಕಿದ್ವಿ, ಅದಕ್ಕೆಲ್ಲ ಸ್ಪೈಸಸ್ಗಳನ್ನು ಹಾಕಿದ್ವಿ. 2 ಲೀಟ್ರಷ್ಟು ಸನ್ಫ್ಲವರ್ ಆಯಿಲನ್ನು ಹಾಕಿದ್ವಿ. ಇಲ್ಲಿ 4 ಕೆಜಿಯಷ್ಟು ಈರುಳ್ಳಿಯನ್ನು ಸಣ್ಣದು ಮಾಡಿ ಹೆಚ್ಚಿ ಹಾಕಿದ್ವಿ. ಈರುಳ್ಳಿ ಬೇಗ ಫ್ರೈ ಆಗಲಿಕ್ಕಾಗಿ ನಾವು ಸ್ವಲ್ಪ ಉಪ್ಪನ್ನು ಹಾಕಿದ್ವಿ. ಈಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ, ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಬಾಕಿ ಬಂದಂಥ ಸನ್ಫ್ಲವರ್ ಆಯಿಲನ್ನು ಇಲ್ಲಿ ಹಾಕ್ತಾ ಇದ್ದಾರೆ. ನಿಮಗೆ ಯಾವುದು ಕುಕ್ಕಿಂಗ್ ಆಯಿಲು ಯೂಸ್ ಮಾಡ್ತೀರೋ ಅದನ್ನು ಯೂಸ್ ಮಾಡ್ಕೋಬೋದು. ಇಲ್ಲಿ ಸ್ವಲ್ಪ ತುಪ್ಪನ ಹಾಕ್ತಾ ಇದ್ದೀವಿ, ಬಾಕಿ ಆಮೇಲೆ ಹಾಕ್ಲಿಕ್ಕಾಗಿ ತೆಗೆದಿಟ್ಟಿದ್ವಿ. ಈಗ ನೋಡಿ, ಅಕ್ಕಿನ ನಾನು ಇಲ್ಲಿ ಅಳತೆ ಮಾಡ್ತಾ ಇದ್ದೀನಿ. ಇದು ದೊಡ್ಡ ಒಂದು ಪಾತ್ರೆ, ಇದರಲ್ಲಿ 4 ಫುಲ್ಲಾಗಿ ಬುಲೆಟ್ ರೈಸು ತಗೊಂಡಿದ್ದೀನಿ. 4 ಅಂದರೆ 8 ನೀರು ನೀವು ಹಾಕಬೇಕಾಗುತ್ತೆ. 8 ಪಾತ್ರೆ, ಇದರಲ್ಲೇ 8 ಪಾತ್ರೆ ನೀರು ಹಾಕಬೇಕಾಗುತ್ತೆ. ಚೆನ್ನಾಗಿ ರೈಸನ್ನು ತೊಳೆದಿಟ್ಕೊಂಡಿದ್ವಿ. 7 ಕೆಜಿಯಷ್ಟು ರೈಸನ್ನು ನಾವಿಲ್ಲಿ ಯೂಸ್ ಮಾಡಿದ್ವಿ. ಈಗ ನೋಡಿ, ಇದಕ್ಕೆ ಪಲಾವ್ ಎಲೆ, ಹಸಿರು ಮೆಣಸೆಲ್ಲ ಸೇರಿಸಿದ್ವಿ. ಈಗ 1 ಕೆಜಿಯಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸೇರಿಸ್ತಾ ಇದ್ವಿ. ಇದು ಅಂಗಡಿಯಿಂದ ತಂದ ಜಿಂಜರ್ ಗಾರ್ಲಿಕ್ ಪೇಸ್ಟು. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ವಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಈಗ ನೋಡಿ, 3 ಕೆಜಿಯಷ್ಟು ಟೊಮೆಟೊನ ನಾವು ಹಾಕ್ತಾ ಇದ್ವಿ. ಇದರೊಟ್ಟಿಗೆ 4 ಕೆಜಿ ಇತ್ತು, ನಾವು 3 ಕೆಜಿ ಮಾತ್ರ ಯೂಸ್ ಮಾಡಿದ್ವಿ. ಯಾಕೆಂದರೆ ಲೆಮನ್ ಮತ್ತೆ ಹಾಕಬೇಕು, ಹುಳಿ ಜಾಸ್ತಿ ಆಗ್ಬೋದು. ಅದಕ್ಕಾಗಿ 10 ಲೆಮನನ್ನು ಇಲ್ಲಿ ಯೂಸ್ ಮಾಡಿದ್ವಿ ನಾವು. ನೋಡಿ, ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ನಾವು ಸೊಪ್ಪುಗಳನ್ನು ಸೇರಿಸ್ತಾ ಇದ್ದೀವಿ. ಇಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪನ್ನು ಸಣ್ಣದು ಮಾಡಿ ಹೆಚ್ಚಿ ಹಾಕಿದ್ದೀವಿ. 200 ಗ್ರಾಮಷ್ಟು ಮೆಣಸಿನ ಪುಡಿ ಮತ್ತು 200 ಗ್ರಾಮಷ್ಟು ಕೊತ್ತಂಬರಿ ಪುಡಿ, ಸ್ವಲ್ಪ ಅರಿಶಿನನ ಸೇರಿಸಿದ್ದೀವಿ, ಸ್ವಲ್ಪ ಚಿಕನ್ ಮಸಾಲೆ ಮಿಕ್ಸ್ ಮಾಡುವಾಗ ಸೇರಿಸಿದ್ವಿ. ಈಗ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ನೋಡಿ, ಒಂದು ಇದರಲ್ಲಿ ಬಿರಿಯಾನಿ ಮಸಾಲನ ಸೇರಿಸಿದ್ವಿ. ಇದು 200 ಗ್ರಾಮ್ಸ್ ಅಷ್ಟು ಇದೆ. ನೋಡಿ, ಇದೇ ಬಿರಿಯಾನಿ ಮಸಾಲ ಸೇರಿಸಿದ್ವಿ. ಈಗ ಚಿಕನನ್ನು ಹಾಕ್ತಾ ಇದ್ದೀವಿ. ಇಲ್ಲಿ 8 ಕೆಜಿಯಷ್ಟು ಚಿಕನ್ ನಾವು ಯೂಸ್ ಮಾಡಿದ್ದೀವಿ. ದೊಡ್ಡ ಪೀಸಾಗಿ ಬಿರಿಯಾನಿ ಪೀಸನ್ನೇ ಮಾಡಿದ್ದೀವಿ. 8 ಕೆಜಿಯಷ್ಟು ಚಿಕನ್, 7 ಕೆಜಿಯಷ್ಟು ರೈಸು. ಈಗ ಚೆನ್ನಾಗಿ ಇದು ಮಸಾಲೆಯಲ್ಲಿ ಬೇಯಬೇಕಾಗುತ್ತೆ ಚಿಕನ್ನು. ಈಗ ಉಪ್ಪು ಎಲ್ಲ ನಿಮಗೆ ನೋಡ್ಕೋಬೋದು. ಅರಿಶಿಣ ಹಾಕಿದ್ದೀವಿ. 2 ಕವರಷ್ಟು 100 ಗ್ರಾಮ್ಸಿಂದ 2 ಕವರಷ್ಟು ಚಿಕನ್ ಮಸಾಲ ಪೌಡ್ರನ್ನ ಇಲ್ಲಿ ಹಾಕಿದ್ದೀವಿ. ಈಗ ಚಿಕನ್ ಈ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕಾಗುತ್ತೆ. ನೋಡಿ, ಸ್ವಲ್ಪ ಚಿಕನ್ ನಾವು ತೆಗೆದಿಟ್ಟಿದ್ವಿ. ಒಂದು 4 ಕೆಜಿಯಷ್ಟು ಚಿಕನ್ ನಾವು ತೆಗೆದಿಟ್ಟಿದ್ವಿ. ಯಾಕೆಂದರೆ ಲಾಸ್ಟಿಗೆ ಬಿರಿಯಾನಿ ತೆಗೆಯುವಾಗ ಕೆಳಗೋಗಿರುತ್ತೆ ಪೀಸು. ಅದಕ್ಕಾಗಿ ಇಲ್ಲಿ 8ರಷ್ಟು ನೀರು ಹಾಕಿದ್ದೀವಿ. ಈಗ ಚೆನ್ನಾಗಿ ತೊಳೆದಿಟ್ಟ ರೈಸನ್ನು ಹಾಕಿದ್ದೀವಿ. ರೈಸ್ 7 ಕೆಜಿಯಷ್ಟು ಇತ್ತು. ಈಗ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಈಗ ಚೆನ್ನಾಗಿ ನೀರು ಕುದಿಬೇಕಾಗುತ್ತೆ. ನೋಡಿ, ಚೆನ್ನಾಗಿ ನೀರು ಕುದಿತಾ ಇದೆ. ರೈಸ್ ಎಲ್ಲ ಮೇಲೆ ಬರ್ತಾ ಇದೆ, ನಿಮಗೆ ಕಾಣ್ಬೋದು ಈ ಥರ. ಈಗ ನೋಡಿ, ನಾವು ತೆಗೆದಿಟ್ಟುಕೊಂಡಿರುವಂಥ ಚಿಕನನ್ನು ಈಗ ಹಾಕ್ತೀವಿ. ರೈಸು ಒಂದು 75% ಅಷ್ಟು ಬೆಂದಿದೆ. ನಾವು ಮತ್ತೆ ಬಡಿಸುವಾಗ ಕೆಳಗಿಂದ ಪೀಸು ತೆಗೆಯುವಾಗ ಪೀಸೆಲ್ಲ ಮುರಿದು ಹೋಗ್ಬೋದು. ಅದಕ್ಕಾಗಿ ಇದಕ್ಕೆ ಮೇಲೆ ಹಾಕ್ತಾ ಇದ್ದೀವಿ. ತುಂಬ ಚೆನ್ನಾಗಾಗುತ್ತೆ. ಈ ರೀತಿ ಒಂದು ಸಲ ನೀವು ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಎಲ್ಲರಿಗೂ ತುಂಬ ಇಷ್ಟ ಆಗಿತ್ತು. ನೋಡಿ, ಚಿಕನೆಲ್ಲ ಮೇಲೆ ಹಾಕ್ತಾ ಇದ್ದೀವಿ. ಈಗ ಇದನ್ನು ನಾವು ಮುಚ್ಚಿಟ್ಟು ದಮ್ಮಲ್ಲಿ ಬೇಯಿಸಬೇಕಾಗುತ್ತೆ. ಒಂದು 20 ನಿಮಿಷದಷ್ಟು ನಾವು ದಮ್ಮಲ್ಲಿ ಬೇಯಿಸಿದ್ವಿ, ಸಣ್ಣ ಉರಿಯಲ್ಲಿ ಬೇಯಿಸಿದ್ವಿ. ನೋಡಿ, ಎಲ್ಲವನ್ನ ಹಾಕ್ತಾ ಇದ್ದಾರೆ. ನೋಡಿ, ಈಗ ಬಾಕಿ ನಾವು ತೆಗೆದಿಟ್ಟುಕೊಂಡಿರುವಂಥ ತುಪ್ಪನ ಇದರ ಮೇಲೆ ಹಾಕ್ತಾ ಇದ್ದೀವಿ. ಇದು ಕಸ್ತೂರಿ ಮೇಥಿ 1 ಕವರಷ್ಟು ಇತ್ತು, ಅದನ್ನು ಹಾಕ್ತಾ ಇದ್ದೀವಿ. ಯಾಕೆಂದರೆ 70 ಜನರಿಗೆ ಬೇಕಾಗಿ ಮಾಡೋದಲ್ವ. ಅದಕ್ಕಾಗಿ ಒಂದು ಸ್ವಲ್ಪ ಮಿಕ್ಸಿಂಗ್ ಕೊಡ್ತಾ ಇದ್ದಾರೆ. ಈಗ 20 ನಿಮಿಷಗಳ ನಂತರ ನೋಡಿ, ಬಿರಿಯಾನಿ ನೋಡಿ ಈ ಥರ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ, ಬಿಡಿ ಬಿಡಿಯಾಗಿ ಬಂದಿದೆ. ಇದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇಷ್ಟುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸಿಗೆಲ್ಲ ಕಳಿಸಿಕೊಡಿ. ನಾವಿಲ್ಲಿ ಮೊಸರು ಬಜ್ಜಿನ ತಯಾರು ಮಾಡಿದ್ವಿ. ಈಗ ನೋಡಿ, ನಾವು ಬಡಿಸುವಂಥ ಟೈಮು
ಚರ್ಚಲ್ಲಿರುವ ಎಲ್ಲ ಜನರಿಗಾಗಿ ನಾವು ಮಾಡಿದ್ದು. ಆಮೇಲೆ ಆಟೋಟ ಸ್ಪರ್ಧೆಗಳೆಲ್ಲ ಇತ್ತು, ಅದಕ್ಕಾಗಿ ಎಲ್ಲರೂ ಬೇಗ ಬೇಗನೆ ಊಟ ಮಾಡ್ತಾ ಇದ್ದಾರೆ ನೋಡಿ. ತುಂಬ ಜನರು ಇದ್ದಾರೆ, ಇಷ್ಟು ಜನರು ಇದು ಚರ್ಚೊಳಗೂ ಜನ ಇದ್ದಾರೆ. ಎಲ್ಲರೂ ಒಂದು 70 ಜನರಷ್ಟು ಇದ್ದರು. ಎಲ್ಲರಿಗೂ ತುಂಬ ಖುಷಿಯಾಗಿದೆ ಅಂತ ಹೇಳಿದರು. ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನೋಡುವರೆಗೂ ಟೇಕ್ ಕೇರ್, ಬಾಯ್.